ಅಮ್ಮ ಪ್ರಿಯ, ರಾಧಿಕಾ ನಿಮ್ ಭಾವ ಹೇಗಿದ್ದಾರೆ ಅಂತ ತಿಳ್ಕೊಂಡ್ಯಾ? ಇವಾಗ ತಾನೆ ಡಾಕ್ಟರ್ ಹತ್ರ ಅವ್ರು ಮಾತಾಡಿದ್ರಮ್ಮ. ಅಕ್ಕ ಇವಾಗ ಪರವಾಗಿಲ್ವಂತೆ, ಭಾವ ಹುಷಾರಾಗಕ್ ಟೈಮ್ ಆಗುತ್ತೆ ಅಂತಿದ್ದಾರೆ. ಅಮ್ಮ ನೀನ್ ಭಯ ಪಟ್ಕೋಬೇಡ ಅಮ್ಮ, ಏನಾಗಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ ಪ್ರಿಯ. ಏನಾಗಲ್ಲ ಅಮ್ಮ, ಏನಾಗಲ್ಲ ಅಂತ ಹೇಳ್ತಿದಾರಲ್ಲ. ಅಮ್ಮ ಬಾ ಅಮ್ಮ, ನೀ ಕೂತ್ಕೋ ಬಾ. ಏನಾಗಲ್ಲ ಅಮ್ಮ. ಮೇಡಮ್ ನಾವು ಯು ಆರ್ ಫೈನ್, ಏನಾದರೂ ತಿನ್ನಿ, ಇನ್ಯಾವತ್ತೂ ಈ ಥರ ರಿಸ್ಕ್ ತಗೋಬೇಡಿ. ನೀವೀಗ ಹೊರಡ್ಬೋದು. ನನ್ನ ಗಂಡ ಹೇಗಿದ್ದಾರೆ? ಇನ್ನೂ ಪ್ರಜ್ಞೆ ಬಂದಿಲ್ಲ, ಆದರೆ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ. ನರ್ಸ್ ಇವ್ರು ಹೆಲ್ಪ್ ಮಾಡಿ. ಓಕೆ ಡಾಕ್ಟರ್. ಅಮ್ಮ ರಾಧಿಕಾ ಇವಾಗ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಯಾಕಕ್ಕ ಅಂತ ರಿಸ್ಕ್ ತಗೊಂಡೆ? ಪತಿರಾಯರು ಹೇಗಾದ್ರೂ ಮಾಡಿ ಬ್ಲಡ್ ಅರೇಂಜ್ ಮಾಡ್ತಿದ್ರಲ್ಲ. ನಿಮ್ ಭಾವಂಗೋಸ್ಕರ ನಾನು ಅಷ್ಟು ಮಾಡ್ತಾ ಇದ್ರೆ ನಮ್ಮ ಸಂಬಂಧಕ್ಕೆ ಅರ್ಥ ಇದೆಯಾ ಪ್ರಿಯಾ? ಅಮ್ಮ ಪ್ರಿಯಾ, ಹೋಗಿ ರಾಧಿಕಾಗೆ ಆರೆಂಜ್ ಜ್ಯೂಸ್ ತಗೊಂಡ್ಬಮ್ಮ. ಸರಿನಮ್ಮ. ರಾಧಿಕಾ ಇವಾಗ ಹುಷಾರಾಗಿದ್ಯಾ ಅಮ್ಮ? ಅಮ್ಮ ರಾಧಿಕಾ ತಗೊಮ್ಮ. ಜೇಡಮ್ಮ ಸ್ವಲ್ಪ ಸ್ವಲ್ಪ ಕುಡಿಯಮ್ಮ, ಕುಡಿಯಮ್ಮ ಕುಡಿ. ರಾಧಿಕಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಕುಡಿಯಮ್ಮ. ರಾಧಿಕಾ ಕುಡಿಯಮ್ಮ ಸ್ವಲ್ಪ ಕುಡಿಯ, ಕಡಿಮೆ ಆಗುತ್ತೆ. ತಗೋ. ನರ್ಸ್ ಪೇಷಂಟ್ ಕಡೆಯವರಿಗೆ ಓಕೆ ಹೇಳಿ, ಪ್ರಜ್ಞೆ ಬಂದಿದೆ ಅಂತ. ಓಕೆ ಡಾಕ್ಟರ್. ನಿಮ್ಗೆ ಏನು ಆಗಿಲ್ಲ, ಯು ಆರ್ ಔಟ್ ಆಫ್ ಡೇಂಜರ್. ಕೈಲಾಶ್ ಅವ್ರೆ, ಕೈಲಾಶ್ ಅವ್ರೆ, ಕೈಲಾಶ್ ಅವ್ರೆ, ಹೀಗಾಯ್ತು ಅಂತ ಗೊತ್ತಾದ ಕೂಡ್ಲೆ ತುಂಬಾ ಹೆದರ್ ಬಿಟ್ಟೆ ರೀ. ಇವಾಗ ಡಾಕ್ಟರ್ ಬಂದು ಏನು ತೊಂದ್ರೆ ಇಲ್ಲ ಅಂತ ಹೇಳೋವರ್ಗು ನಂಗ್ ಸಮಾಧಾನನೇ ಇರ್ಲಿಲ್ಲ ರೀ. ಸಾಹೇಬ್ರೆ, ನಿಮ್ ಪ್ರಾಣ ಉಳ್ಸಕ್ಕೆ ನಮ್ಮ ಅಕ್ಕ ಎಷ್ಟು ರಿಸ್ಕ್ ತಗೊಂಡ್ಲು ಗೊತ್ತಾ? ಮಿಸ್ಟರ್ ಕೈಲಾಶ್,
ಯಾವ ಹೆಂಡತಿನೂ ತನ್ನ ಗಂಡನಿಗೆ ಮಾಡದೇ ಇರೋ ತ್ಯಾಗ ನಿಮ್ಮ ಹೆಂಡತಿ ಮಾಡಿದ್ದಾರೆ. ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ರಿಸ್ಕ್ ತಗೊಂಡು ಲಿಮಿಟ್ಗೂ ಮೀರಿ ನಿಮಗೆ ಬ್ಲಡ್ ಕೊಟ್ಟಿದ್ದಾರೆ. ಯಾಕೆ ಹೀಗೆ ಮಾಡಿದೆ? ನೀವೇ ನನ್ನ ಪ್ರಾಣ ರೀ. ನಿಮ್ ಪ್ರಾಣ ಅಪಾಯದಲ್ಲಿದ್ರೆ ನಾನ್ ಬದುಕಿದ್ದು ಏನ್ ಪ್ರಯೋಜನ? ನೀವಿದ್ರೇನೆ ನಾನು, ನಾನಿಲ್ದೆ ಇದ್ರು ನೀವು ಚೆನ್ನಾಗಿರ್ಬೇಕು ರೀ. ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಮ್ಮ, ಆದರೆ ಸ್ವಲ್ಪ ದಿನ ರೆಸ್ಟ್ ಬೇಕಾಗತ್ತೆ. ಹುಷಾರಾಗಿ ಇವ್ರು ನೋಡ್ಕೊಡಿ, ಮಾತ್ರೆ ಎಲ್ಲ ಸರಿಯಾಗಿ ಕೊಡಿ. ನಾನು ನೋಡ್ಕೋತೀನಿ ಡಾಕ್ಟರ್. ಸರಿಮ್ಮ. ನೋಡಿದ್ರಿ ನಿಮ್ ದೊಡ್ಡ ಮಗಳಿಗೆ ಇವತ್ತು ಏನಾಯ್ತು ಅಂತ ನೋಡಿದ್ರ? ಅಮ್ಮ, ಮಕ್ಳಿಗೆ ಏನಾದ್ರೂ ಆದ್ರೆ ಪ್ರಾಣ ಹೋದಾಗ ಆಡ್ತಿದ್ರಿ, ಆದ್ರೆ ಇವತ್ತವ್ರ ಪ್ರಾಣ ಹೋಗೋ ಪರಿಸ್ಥಿತಿ ಬಂದಿತ್ತಲ್ಲ, ಅವ್ರ ಕಷ್ಟ ನನ್ನಿಂದ ನೋಡಕ್ ಆಗ್ತಿಲ್ಲ ರೀ. ಇಲ್ಲಿರೋವರೆಗೂ ಅಷ್ಟೇ ನಾನು ನಿಮ್ ಕರ್ತವ್ಯ, ನಮ್ಮನ್ ಬಿಟ್ಟು ಹೋದ್ಮೇಲೆ ಮಕ್ಕಳನ್ನೆಲ್ಲ ಮರ್ತ್ ಬಿಟ್ರ. ಎಲ್ಲೇ ಇದ್ರು ನಿನ್ ಬೆನ್ನ ಹಿಂದೆ ಇದ್ದು ನೋಡ್ಕೊಳ್ತೀನಿ ಅಂದ್ರಲ್ಲ, ಇವಾಗ ಯಾಕೆ ನಮ್ ಕೈ ಬಿಟ್ಬಿಟ್ರಿ? ಅಮ್ಮ ಅಳ್ಬೇಡಮ್ಮ, ಅಪ್ಪನ ಆಶೀರ್ವಾದದಿಂದಲೇ ಇವತ್ತು ಅಕ್ಕ ಭಾವ ಗಂಡಾತ್ರದಿಂದ ಪಾರಾಗಿದಮ್ಮ. ದೇವರು ಎಲ್ಲ ಕಷ್ಟನು ರಾಧಿಕಾಗೆ ಯಾಕೆ ಕೊಡ್ತಿದ್ದಾನೆ? ಅವಳಿಗೆ ಒಳ್ಳೇದ್ ಮಾಡೋದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ವಲ್ಲ. ನನ್ ಮಗಳ ಈ ಪರಿಸ್ಥಿತಿನ ನೋಡಿ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ, ತಡ್ಕೊಳಕ್ ಆಗ್ತಿಲ್ಲ. ದೇವ್ರೆ, ಇದನ್ನೆಲ್ಲ ನೋಡೋದಕ್ಕ ನಾನಿನ್ನೂ ಬದುಕಿರೋದು? ಅಮ್ಮ ಅಮ್ಮ, ಏನ್ ಮಾತಂತ ಆಡ್ತಿದ್ಯಮ್ಮ? ಅಪ್ಪನ ವಿಷಯದಲ್ಲಿ ಆ ದೇವ್ರ ನಮಗ್ ಅನ್ಯಾಯ ಮಾಡ್ಬಿಟ್ಟ, ನೀನು ಹೀಗ್ ಮಾತಾಡಿದ್ರೆ ನಾವೇನಾಗ್ಬೇಕು ಹೇಳಮ್ಮ? ಅಳ್ಬೇಡಮ್ಮ. ಅಮ್ಮ, ನನ್ನಮ್ಮ ಅಲ್ವಾ, ನಿಮ್ ಆಶೀರ್ವಾದ ಇರೋವರೆಗೂ ನಂಗೂ ಅಕ್ಕಂಗೂ ಏನಾಗಲ್ಲ ಅಮ್ಮ. ನೀನ್ ಧೈರ್ಯವಾಗಿರು,
ಅಳ್ತಾ ಇದೆ ಅಂತ ಅಕ್ಕಂಗ್ ಗೊತ್ತಾದ್ರೆ ಅವಳು ತಡ್ಕೊಳ್ಳಲ್ಲ ಅಮ್ಮ. ಸುಮ್ಮಿರಮ್ಮ. ಅತ್ತೆ, ಪ್ರಿಯಾ ಹೇಳ್ದಂಗೆ ನೀವು ಧೈರ್ಯವಾಗಿರಿ, ನಮ್ಗೇನೂ ಆಗಲ್ಲ. ಮಗನ್ ತರ ಅಳಿಯಂದ್ರು ಬಂದಿದ್ದಾರೆ ಅನ್ನೋ ಸಂತೋಷದಲ್ಲಿ ನೀವು ದೇವ್ರ ಹತ್ರ ಹೋಗ್ಬಿಟ್ರಿ. ಆದ್ರೆ ಮಕ್ಳು ಕಷ್ಟದಲ್ಲಿರೋದು ನೋಡ್ತಿದ್ರೆ ನನಗೂ ಸಾಯ್ಬೇಕು ಅನ್ನಿಸ್ತಿದೆ. ಅಮ್ಮ ಹಂಗ ಮಾತಾಡ್ಬೇಡಮ್ಮ. ಇವಾಗ ಅಕ್ಕಂಗೆ ಏನಾಯ್ತು ಹೇಳು? ಅವಳು ರಕ್ತ ಕೊಟ್ಟು ಅವಳ ಸೌಭಾಗ್ಯನ ಕಾಪಾಡ್ಕೊಂಡಿದ್ದಾಳೆ. ಅಕ್ಕನ ಧೈರ್ಯ ನೋಡಿ ನೀನ್ ಅವಳ ಬಗ್ಗೆ ಹೆಮ್ಮೆ ಪಟ್ಕೊಳ್ಳೋದ್ ಬಿಟ್ಟು ಹೀಗ್ ಧೈರ್ಯ ಕಳ್ಕೋಬಾರ್ದಮ್ಮ. ಪ್ರಿಯಾ, ಅವಳಿಗೆಲ್ಲ ನಿಮ್ಮ ಅಪ್ಪನ ಧೈರ್ಯನೇ ಬಂದಿದೆ. ಅವರು ಅಷ್ಟೇ, ಎಂತ ಕಷ್ಟ ಬಂದ್ರು ಸ್ವಲ್ಪನೂ ಹೆದರ್ದೆ ಧೈರ್ಯವಾಗಿರ್ತಿದ್ರು. ರಾಧಿಕಾ ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಅನುಸರಿಸ್ಕೊಂಡೇ ಬಂದಿದ್ದಾಳೆ. ನಿನಗೆ ಗೊತ್ತಲ್ವಾ ಪ್ರಿಯಾ, ನಿಮ್ಮ ಅಕ್ಕನ್ನ ಡಾಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಅವ್ರ ಆಸೆ ತೀರ್ಸೋಕೆ ಅವಳು ಪ್ರತಿ ಕ್ಷಣ ಓದ್ತಾನೆ ಇರ್ತಿದ್ಲು. ನಿಂಗ್ ಗೊತ್ತಪ್ಪ, ರಾಧಿಕಾಗೆ ಅವ್ರ ತಂದೆಗೆ ಇಷ್ಟ ಇಲ್ದಿರೋ ಕಲರ್ ಕೂಡ ಹಾಕೊಳಕ್ ಅವಳು ಇಷ್ಟ ಪಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ನೀವ್ ಹೇಳಿದ್ರಿ ಅಂತ ಒಂದ್ ಮಾತು ಆಡ್ದೆ ಮದುವೆಗೆ ಒಪ್ಕೊಂಡ್ಲು. ಅವಳು ಪ್ರತಿ ಕ್ಷಣ ನಿಮ್ ಸಂತೋಷದಲ್ಲಿ ಅವಳ ಸಂತೋಷ ಕಾಣ್ತಿದ್ಲಲ್ವಾ? ಈಗ ಅವಳ ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾಳೆ. ಅಷ್ಟು ಪ್ರೀತಿ ಮಾಡೋ ಗಂಡನ್ಗೆ ಏನಾದ್ರೂ ಆದ್ರೆ ಅವಳು ಹೇಗ್ ತಡ್ಕೊಳ್ತಾಳೆ ರೀ? ಹೇಗ್ ತಡ್ಕೊಳ್ತಾಳೆ? ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಸಮಾಧಾನ ಮಾಡ್ಕೊಮ್ಮ. ಸುಮ್ಮನಿರು ಪ್ಲೀಸ್ ಅಮ್ಮ. ನಿಮ್ಮನ್ನ ಇವತ್ತವರೆಗೂ ನಾನ್ ಏನು ಕೇಳಿಲ್ಲ. ಇದೇ ಮೊದಲು ಇದೇ ಕೊನೆ ಕೋರಿಕೆ. ಅಮ್ಮ ಏನ್ ಮಾತಾಡ್ತಿದ್ಯಮ್ಮ? ನೀನ್ ಸುಮ್ನೆ ಇರು. ನಿಮ್ಮಪ್ಪನಿಂದ ನಾನ್ ಇವತ್ತೊಂದ್ ಮಾತು ತಗೋಬೇಕು. ನೀವು ಎಲ್ಲೇ ಇದ್ರು, ನೀವೆಲ್ಲೇ ಇದ್ರು ನನ್ ಮಕ್ಳಿಗೆ ಏನು ಬರ್ದೇ ಇರೋ ತರ ನೋಡ್ಕೋತೀರಾ ಅಲ್ವಾ? ಹಾಗಂತ ನನಗ್ ಮಾತು ಕೊಡಿ. ಹೊಸ್ದಂಗ್ ಮಾತ್ ಕೊಡ್ಬೇಕಾ ಹೇಳು? ಅಪ್ಪನ್ ಮನ್ಸೇನು ಅಂತ ನಿಂಗ್ ಗೊತ್ತಿಲ್ವಾ? ಇಲ್ಲ ಪ್ರಿಯಾ, ನಿಮ್ಮಪ್ಪ ಇವತ್ ನನಗ್ ಮಾತ್ ಕೊಡ್ಬೇಕು. ಹೇಳಿ, ನಾನ್ ಬದುಕ್ಬೇಕು ಅನ್ನೋ ನಿರ್ಧಾರ ನೀವು ಕೂಡ ಮಾತ್ ಮೇಲೆ ನಿಂತಿದೆ. ಹೇಳಿ. ಅಪ್ಪ ಎಲ್ಲಿದ್ರು ಅವ್ರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಯಾವಾಗ್ಲೂ ಇರುತ್ತೆ. ಅಪ್ಪ ನಮ್ಮನ್ ಬಿಟ್ಟು ಎಲ್ಲೂ ಹೋಗಿಲ್ಲ ಅಮ್ಮ.
ಏನಾದ್ರೂ ಒಬ್ಳೆ ಸಿಕ್ಕಿದ್ರೆ ಮಾತ್ರ ಧೈರ್ಯವಾಗಿ ಮಾತಾಡ್ಬಿಡೋದೆ. ನೇಹಾ, ಹಾಯ್. ನೇಹಾ, ಯಾರು? ನನ್ನ ಹೆಸರು ರಾಹುಲ್, ನಿನ್ ಕಾಲೇಜಲ್ಲಿ ಸೀನಿಯರ್, ನಿನ್ ಎದುರು ಮನೇಲೇ ಇರೋದು. ಅದಕ್ಕೆ ಅದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ಏನ್ ಮಾತಾಡ್ಬೇಕು? ಅದು ಏನು ಅಂದ್ರೆ, ಅದು ಆ ಕಾರ್ ನಿಮ್ ಅಣ್ಣಂದೇನಾ? ಹಾ, ಹೌದು. ಕೈಲಾಶಣ್ಣ ಇವಾಗ ಹೇಗಿದ್ದಾರೆ? ಅದಕ್ಕೆ ಪ್ರಾಣಕ್ಕೇನೂ ಅಪಾಯ ಇಲ್ಲ, ಇಂಜುರಿ ತುಂಬಾನೇ ಆಗಿದೆ. ಪಾಪ, ರಾಧಿಕಾ ನೆನ್ಸ್ಕೊಂಡ್ರೇನೆ ತುಂಬಾ ನೋವಾಗತ್ತೆ. ತಂದೆ ತೀರ್ಕೊಂಡ್ ಸ್ವಲ್ಪ ದಿನದಲ್ಲೇ ಅವಳ ಗಂಡನ್ಗೆ ಹೀಗಾಗ್ಬಿಡ್ತು. ಹೇಗ್ ತಡ್ಕೋತಾಳೋ ಏನೋ. ಅದಕ್ಕೆ ಅಣ್ಣನ ಹಾಸ್ಪಿಟಲ್ ಇಂದ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ? ಟೆನ್ಷನ್ ಮಾಡ್ಕೊಳ್ಳೋದು ಏನೂ ಇಲ್ವಂತೆ, ಬೇಗ ಡಿಸ್ಚಾರ್ಜ್ ಮಾಡ್ತಾರೆ. ಸರಿ ಸರಿ, ಒಳಗಡೆ ನಡೀರಿ. ನಿನಗ್ ಹೀಗಾಗಿದೆ ಅಂತ ಗೊತ್ತಾಗಿ ಎಷ್ಟು ಭಯ ಆಗಿತ್ತು ಗೊತ್ತಾ? ನಿನ್ನ ನೋಡಕ್ಕೆ ಹೊರಟಿದ್ವಿ ಭಾವ. ಕೈಲಾಶ್, ಇವಾಗ ಏನೋ ತೊಂದ್ರೆ ಇಲ್ಲ ಅಲ್ವಾ? ನೀನ್ ಹಾಸ್ಪಿಟಲ್ ನಲ್ಲಿ ಇದ್ಯಾ ಅಂತ ಗೊತ್ತಾದಾಗಿಂದ ನಮಗ್ ಕೈಕಾಲೆ ಆಡ್ಲಿಲ್ಲಪ್ಪ. ಇವಾಗ ಪರವಾಗಿಲ್ಲ ಚಿಕ್ಕಮ್ಮ, ಸ್ವಲ್ಪ ದಿನ ರೆಸ್ಟ್ ತಗೋಬೇಕಂತೆ. ಚಿಕ್ಕಮ್ಮ, ಸ್ವಲ್ಪ ಕೆಂಪು ನೀರು ಮಾಡ್ಕೊಂಡು ಬರ್ತೀರಾ? ಆಯ್ತಮ್ಮ. ಅಲ್ಲಿ ನೋಡು, ಅಕ್ಕ ಬರ್ತಿದ್ದಾರೆ.